ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲಿಕಾರ್ಜುನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಚಾರ ಏನಂತಂದರೆ, ಈ ಕೃಷಿ ಕಾರ್ಮಿಕರ ಕೊರತೆ. ಕೃಷಿಯಲ್ಲಿ ಹೈನುಗಾರಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಯಾವುದೇ ಕೃಷಿ ಮಾಡಿದ್ರೂ ನಮಗೆ ಕಾರ್ಮಿಕರ ಕೊರತೆ ಕಂಡೇ ಕಾಣುತ್ತೆ. ಎಲ್ಲದಕ್ಕೂ ನಾವು ಯಾಂತ್ರೀಕೃತಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಹೋಗ್ಬಿಡ್ತೀವಿ. ಇವತ್ತು ಹೈನುಗಾರಿಕೆಯಲ್ಲಿ ನಾವು ಯಾಂತ್ರೀಕೃತ ಹೋಗೋದು ಭಾಳ ಮುಖ್ಯ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಏನು HF ಬ್ರೀಡ್ಗಳೆಲ್ಲ ಅಧಿಕ ಹಾಲು ಉತ್ಪಾದನೆ ಆಗೋದ್ರಿಂದ ಮತ್ತು ಅಧಿಕ ಹಾಲು ಕೊಡೋದ್ರಿಂದ ಈ ಹಾಲನ್ನ ಮತ್ತು ಆಮೇಲೆ ಶುದ್ಧ ಹಾಲು ತಯಾರು ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಈ ಏನು ಆದಾಯ ದ್ವಿಗುಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೃಷಿ ಒಂದೇ ಮಾಡಿದ್ರೆ ಆಗೋಲ್ಲ, ಜೊತೆಗೆ ಹೈನುಗಾರಿಕೆನೂ ಉಪಕಸುಬವಾಗಿ ಮಾಡುವಂಥದ್ದು ಭಾಳ ಸೂಕ್ತ. ಈ ಒಂದು ಹೈನುಗಾರಿಕೆಯಲ್ಲಿ ಯಾಂತ್ರೀಕೃತ ಏನು ಮಿಷನ್ ಮುಖಾಂತರ ಹಾಲನ್ನ ಭಾಳಷ್ಟು ರೈತರು ಆಲ್ರೆಡಿ ಇದನ್ನ ಕರೆಯೋಕ್ಕೆ ಶುರು ಮಾಡಿದ್ದಾರೆ, ಅಂದರೆ ಈ ಯಂತ್ರ ಬಳಕೆ ಮಾಡ್ತಾಯಿದ್ದಾರೆ. ಇದೇ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ನಮ್ಮ ಕೇಂದ್ರದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಜಯದೇವಪ್ಪನವರು ಈ ಯಂತ್ರ ಯಾವ ರೀತಿ ಬಳಕೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಒದಗಿಸ್ತಾರೆ. ಹಾಲು ಕರೆಯುವ ಯಂತ್ರ ಇದು, ಇದರಲ್ಲಿ ಎಲೆಕ್ಟ್ರಿಕಲಿ ಆಪರೇಟೆಡ್ ಮಿಲ್ಕಿಂಗ್ ಮಿಷನ್ ಅಂತ ಹೇಳ್ತಾರೆ, ಸಿಂಗಲ್ ಬಕೆಟ್ ಮಿಲ್ಕಿಂಗ್ ಮಿಷನ್ನು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕು, ಇದು ನ್ಯಾಷನಲ್ ಪ್ರಾಬ್ಲಮ್ ಅಂತ. ಅಂದರೆ ಶುದ್ಧ ಹಾಲಿನ ಉತ್ಪಾದನೆ ತುಂಬ ಅವಶ್ಯಕತೆ ಇದ್ದು, ಎಲ್ಲ ರೈತ ಬಾಂಧವರಿಗೆ ನಾವು ಹಾಲು ಕರೆಯುವ ಮಿಷಿನನ್ನು ಬಳಸಿ ಶುದ್ಧ ಹಾಲು ಉತ್ಪಾದನೆ ಮಾಡಬೇಕು ಅಂತ ಎಲ್ಲರಿಗೂ ಉತ್ತೇಜನ ಮಾಡ್ತಾ ಇದ್ದೇವೆ. ಈ ಒಂದು ಮಿಷಿನ್ನಲ್ಲಿ ನಾವು ಸಾಧಾರಣವಾಗಿ ಇದೊಂದು 350 ಮಿಲಿಮೀಟರ್ ಮರ್ಕ್ಯೂರಿ ಪ್ರೆಷರಲ್ಲಿ ಈ ಪ್ರತಿಯೊಂದು ರಾಸುಗೂ ಸಹ ಇದನ್ನು ನಾವು ಮಿಷಿನನ್ನು ಅಳವಡಿಸಿ ಈ ಮಿಷಿನ್ ಮುಖಾಂತರ ಹಾಲನ್ನು ಕರೀತಿದ್ದೇವೆ. ಸುಮಾರು 15-20 ಲೀಟರ್ ಹಾಲನ್ನು 7-8 ನಿಮಿಷದಲ್ಲಿ ಹಾಲು ಕರಿಬೋದು. ಇದರಿಂದ ಸಮಯವೂ ಉಳಿತಾಯ ಆಗೋದಲ್ಲದೆ ಶುದ್ಧ ಹಾಲು ಉತ್ಪಾದನೆ ಆಗುತ್ತೆ, ಮತ್ತು ಹಸುವಿಗೆ ಯಾವುದೇ ಥರದ ಕೆಚ್ಚಲಿಗೆ ಆಗಲಿ ನೋವಾಗೋದಿಲ್ಲ ಅಥವಾ ತೊಟ್ಟಿಗೆ ಆಗಲಿ ನೋವಾಗೋದಿಲ್ಲ. ಈ ಮೆಷಿನನ್ನು ಬಳಸೋದರಿಂದ ಕೂಲಿ ಕಾರ್ಮಿಕರ ಕೊರತೆಯನ್ನು ನಾವು ನೀಗಿಸ್ಬೋದಾಗಿದೆ, ಮತ್ತು ಹಸುವಿಗೆ ಯಾವುದೇ ನೋವಾಗದೆ ತೊಂದರೆ ಆಗದೆ ಹಾಲು ಕರೀಲಿಕ್ಕೆ ಕಡಿಮೆ ಸಮಯದಲ್ಲಿ ಇದೊಂದು ಒಳ್ಳೆಯ ಸಾಧನವಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶುದ್ಧ ಹಾಲು ಉತ್ಪಾದನೆಗೆ ಇದು ಅತ್ಯಂತ ಯಶಸ್ವಿ ಯಂತ್ರ. ಇದನ್ನು ಎಲ್ಲ ರೈತ ಬಾಂಧವರು ಬಳಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಈ ಯಂತ್ರ ಸಾಧಾರಣವಾಗಿ ಒಂದು ಒಂದು ಇದಕ್ಕೆ ಒಂದು ಒಂದು ಮೋಟರ್ ಇರುತ್ತೆ. ಈ ಮೋಟರ್ ಮುಖಾಂತರ ನೆಗೆಟಿವ್ ಸಕ್ಷನ್, ಅಂದರೆ ಗಾಳಿ, ನೆಗೆಟಿವ್ ಗಾಳಿ ಬರ್ತಾ ಇರುತ್ತೆ. ಆ ಗಾಳಿ ಈ ಈ ಒಂದು ಇವಕ್ಕೆಲ್ಲ ಟ್ರೀಟ್ ಸಿಸ್ಟರ್ನ್ ಅಂತ ಹೇಳ್ತಾರೆ, ಈ ಕಪ್ಪು ಮುಖಾಂತರ ಅದು ಗಾಳಿ ಹರಿದಾಡ್ತಿರುತ್ತೆ. ಇದನ್ನು ನಾವು ಕೆಚ್ಚಲಿಗೆ ಸಿಕ್ಸೋದ್ರಿಂದ ಇದು ಈ ನೆಗೆಟಿವ್ ಸೆಕ್ಷನ್ ಇರೋದ್ರಿಂದ ಇದು ತೊಟ್ಟಿಗೆ ಹೋಗಿ ಲಾಕ್ ಆಗುತ್ತೆ. ಈ ಪ್ರತಿಯೊಂದು ಈಗ ಲಾಕ್ ಆದ ತಕ್ಷಣ ಇದನ್ನು ನಾವು ಕೈಯನ್ನು ಬಿಟ್ಬಿಟ್ಟು ನಾವು ಎಲ್ಲಾದರೂ ಬೇರೆ ಕೆಲಸಗಳನ್ನು ನಾವು ನಿರ್ವಹಣೆ ಮಾಡ್ಕೋಬೋದು. ಅದರ ಪಾಡಿಗೆ ಅದು 5 ನಿಮಿಷದಲ್ಲಿ ಅಥವಾ 5-8 ನಿಮಿಷದಲ್ಲಿ ಹಸುವಿನ ಹಾಲನ್ನು ಹಿಂಡಿ ತಕ್ಷಣವೇ ಅದು ಸೂಚನೆಯನ್ನು ಕೊಡುತ್ತೆ ಹಸು. ನಂತರ ಈ ಮೆಷಿನನ್ನು ನಾವು ಡಿಸ್ಕನೆಕ್ಟ್ ಮಾಡ್ಬೋದು. ಈ ನಾವು ಈಗೇನು ನಾವು ನೋಡ್ತಾ ಇದೀವಲ್ಲ ಈ ಮೆಷಿನ್, ಇದು ಮಿಷಿನ್ ಅಂತ ಇದು. ಇದು ಸುಮಾರು 20 ಲೀಟರ್ ಹಾಲನ್ನು ಕೆಪ್ಯಾಸಿಟಿ ಸ್ಟೋರೇಜ್ ಕೆಪ್ಯಾಸಿಟಿ ಇದೆ. ಸಾಧಾರಣವಾಗಿ 2 ಹಸುಗೆ ಒಂದು ಕ್ಯಾನ್ ತುಂಬುತ್ತದೆ, ಅಂದರೆ 10 ಲೀಟರ್ ಕರೀತಕ್ಕಂಥ 2 ಹಸುಗಳಿತ್ತು ಅಂತಂದರೆ ಇದು ಒಂದೊಂದು ಈ ಥರದ ಕ್ಯಾನ್ ಬೇಕಾಗುತ್ತೆ. ಕಡಿಮೆ ಲೀಟ್ರ್ ಹಾಲು ಅಂತಂದರೆ 4-5 ಹಸುವನ್ನು ನಾವು ಯೂಸ್ ಮಾಡ್ಬೋದು. ಸೊ ಇದರ ಕೆಪ್ಯಾಸಿಟಿ ಬಂದು 20 ಲೀಟ್ರು. ಈ ಕ್ಯಾನಿನ ಕೆಪ್ಯಾಸಿಟಿ ಅಂದರೆ ಇದರ ಸಾಮರ್ಥ್ಯ ಸುಮಾರು 20 ಲೀಟ್ರವರೆಗೆ ಹಿಡಿಸುತ್ತೆ. ಸುಮಾರು 3-4 ಹಸುಗಳಿಗೆ ಇದನ್ನು ಒಂದು ಕ್ಯಾನನ್ನು ನಾವು ಫುಲ್ ಆಗೋದ್ರಿಂದ ಇದನ್ನು ಒಂದು ಕ್ಯಾನ್ ಬಳಸ್ಬೋದು. ಇದು
ಹಸುವಿಗೂ ಸಾಕಷ್ಟು ಅನುಕೂಲತೆಗಳಿದೆ ಅಂದರೆ ಯಾವುದೇ ರೀತಿಯಾದ ಗಾಯ ಆಗಲ್ಲ ಮತ್ತು ಕೆಚ್ಚಲು ಬಾವು ಅಥವಾ ಬೇರೆ ಬೇರೆ ಈ ಕಾಯಿಲೆಗಳನ್ನ ನಾವು ತಪ್ಪಿಸ್ಬೋದು ಮತ್ತು ಈ ಹಾಲು ಭಾಳ ಶುದ್ಧವಾಗಿರುತ್ತೆ ಈಗ ನಾವು ಶುದ್ಧ ಹಾಲು ಏನು ಮಾಡ್ತೀವಲ್ಲ ಈ ಶುದ್ಧ ಹಾಲು ನಾವು ಮಾಡಬೇಕು ಅಂತಂದರೆ ಈ ಹೈನುಗಾರಿಕೆಯಲ್ಲಿ ಯಂತ್ರದ ಮುಖಾಂತರ ಹಾಲು ಕರೆಯುವಂಥದ್ದು ನಮಗೆ ಇದು ಕಂಪಲ್ಸರಿ ಮತ್ತು ಇದು ಮಾಡಿದ್ರೇ ನಾವು ಚೆನ್ನಾಗಾಗುತ್ತೆ.